ಈಕೆ ಇನ್ನೂ 16ರ ಹರೆಯದ ಹುಡುಗಿ ಟೀನೇಜ್ ಈ ಸಮಯದಲ್ಲಿ ಹುಡುಗಿಯರು ಅಥವಾ ಮಕ್ಕಳು ಆಟ ಆಡುವುದು ಹರಟೆ ಹೊಡೆಯುವುದು ಹೆಚ್ಚಾಗಿ ಮೊಬೈಲ್ ಅಲ್ಲಿ ಸಮಯ ಕಳೀತಾ ಇರ್ತಾರೆ ಆದರೆ ಇಲ್ಲೊಬ್ಬ ಹುಡುಗಿ ಇದ್ದಾಳೆ ಲಾಕ್ ಡೌನ್ನ ಈ ಸಮಯದಲ್ಲಿ ಅಥವಾ ಶಾಲೆ ಆನ್ಲೈನ್ ನಲ್ಲಿ ಶಾಲೆ ಕಾಲೇಜುಗಳ ಅಧ್ಯಯನ ನಡೆಯುತ್ತಿರುವ ಈ ಸಮಯದಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡಿದ್ದಾಳೆ ಮತ್ತು ವಿಶೇಷ ಸಾಧನೆಯನ್ನ ಮಾಡಿದ್ದಾಳೆ ಆ ಸಾಧನೆ ಅಂತ ಹೇಳಿದ್ರೆ 200 ಪುಟಗಳ ಒಂದು ಪುಸ್ತಕವನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದಾಳೆ ಆ ಪುಸ್ತಕವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗುವಂತದ್ದು ಹಾಗಾದರೆ ಆ ಹುಡುಗಿ ಯಾರು ಏನು ಸಾಧನೆ ಮಾಡಿದ್ದಾಳೆ ಆ ಪುಸ್ತಕ ಯಾವುದು ಅನ್ನೋದನ್ನ ತಿಳ್ಕೊಳ್ಳಬೇಕಾದ ವಿಶೇಷತೆ ಇದೆ ಅದಕ್ಕಿಂತ ಮೊದಲು ಆ ಹುಡುಗಿಯ ಪರಿಚಯವನ್ನು ಒಮ್ಮೆ ನಿಮಗೆ ಮಾಡ್ತಾ ಇದ್ದೇವೆ ಬನ್ನಿ ನೋಡೋಣ ಈ ಪೂರಿಯ ಹೆಸರು ಅಧ್ಯಯನ ಹೆಸರಿಗೆ ತಕ್ಕಂತೆ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಂಡವಳು ಈಗಷ್ಟೇ 16 ವರ್ಷ ಮೂಡುಬಿದ್ರೆಯ ಪ್ರಾಂತ್ಯ ಸರ್ಕಾರಿ ಹೈಸ್ಕೂಲ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ SSLC ಪರೀಕ್ಷೆಯಲ್ಲಿ %91 ಅಂಕ ಗಳಿಸಿದ್ದಾಳೆ ಈಗ ಮೂಡುಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿನಿ SSLCವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವಳು PUCಯಲ್ಲಿ ಆಂಗ್ಲ ಮಾಧ್ಯಮ ಆಯ್ದುಕೊಂಡು ಪ್ರಥಮ PUCಯಲ್ಲಿ %94 ಅಂಕ ಗಳಿಸಿದ್ದಾಳೆ ಈಕೆ ಶಿಕ್ಷಕ ಲೇಖಕ ಚಿಂತಕರು ಆಗಿರುವ ಅರವಿಂದ್ ಚೊಕ್ಕಾಡಿ ಹಾಗೂ ಉಪನ್ಯಾಸಕಿ ಪ್ರಮಿಳಾ ಚೊಕ್ಕಾಡಿಯವರ ಪುತ್ರಿ ವೀಕ್ಷಕರೇ ಇಷ್ಟೇ ಆಗಿದ್ದರೆ ಅವಳ ಪರಿಚಯ ಮಾಡುವ ಅವಶ್ಯಕತೆ ಇರಲಿಲ್ಲ ಆಕೆ ಮಾಡಿದ್ದು ಮಹಾನ್ ಸಾಧನೆ ಏನಂದ್ರೆ KAS KPSC ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾದ ಪುಸ್ತಕವನ್ನ ಅವಳು ಭಾಷಾಂತರ ಮಾಡಿದ್ದಾಳೆ ಇದು ಸಾಮಾನ್ಯ ಕೆಲಸವಲ್ಲ ಸೋ ಅಂತ ಸಾಧನೆ ಮಾಡಿದ ಹುಡುಗಿಯ ಪರಿಚಯ ಮಾಡುವಾಗ ಈ ಪುಸ್ತಕ ಯಾವುದು ಇದು ಎಲ್ಲಿ ಪ್ರಕಾಶನಗೊಳ್ಳುತ್ತದೆ ಮತ್ತು ಭಾಷಾಂತರಿಸುವ ಆಯ್ಕೆ ಅವಳಿಗೆ ಯಾಕೆ ಬಂತು ಈ ಬಗ್ಗೆ ಅವಳಿಂದಲೇ ಒಂದಿಷ್ಟು ಮಾಹಿತಿ ಪಡೆಯೋಣ ನನ್ನ ಹೆಸರು ಅಧ್ಯಯನ ನನಗೆ ಬಂದದ್ದು ಅನ್ನುವಾದ ಕೆಲಸ ಅಂದ್ರೆ ಸ್ಟಾರ್ಟಿಂಗ್ ಅಪ್ಪನಿಗೆ ಬಂದಿತ್ತು ಅವರೊಂದಿನ ಹೀಗೆ ಕುತ್ಕೊಂಡು ಬರಿತಾ ಇದ್ದಾಗ ನಾನು ಎಂತ ಅಂತ ಕೇಳಿದಾಗ ಅನುವಾದ ಕೆಲಸ ಮಾಡ್ತೀಯ ಅಂತ ಕೇಳಿದ್ರು ನಾನು ಹಾ ಮಾಡ್ತೇನೆ ಅಂತ ಹೇಳಿದೆ ಮಾಡುವಾಗ ಅದರಲ್ಲಿ 4 ಪಾರ್ಟ್ ಇತ್ತು ಶುರುವಿದ ಸಾಮಾನ್ಯ ಜ್ಞಾನ ನಂತರ ಇತಿಹಾಸ ನಂತರ ಭೂಗೋಳಶಾಸ್ತ್ರ ಮತ್ತು ಇಕಾನಮಿ ಬಗ್ಗೆ ಅರ್ಥಶಾಸ್ತ್ರದ ಬಗ್ಗೆ ಅದು 4 ನನಗೆ ಸಾಮಾನ್ಯ ಜ್ಞಾನ ಮತ್ತು ಇತಿಹಾಸ ಮತ್ತು ಇಕಾನಮಿ ಅಂತ ಕಷ್ಟ ಆಗಲಿಲ್ಲ ಯಾಕೆ ನಾನು ಫಸ್ಟ್ PUCಯಲ್ಲಿ ಇಂಗ್ಲೀಷಲ್ಲಿ ಅದನ್ನು ಬರೆದು ಕಲಿತೆಲ್ಲ ಆಗಿದೆ ಸೊ ಅದರ ಪದಗಳಂತ ಅಷ್ಟು ಕಷ್ಟ ಆಗಲಿಲ್ಲ ಆರಾಮದಲ್ಲಿ ಬರಿಬೋದಿತ್ತು ಆದರೆ ಈ ಭೂಗೋಳಶಾಸ್ತ್ರದ ಪದಗಳು ಮತ್ತು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ 10th ಭೂಗೋಳ ಓದಿದ್ದು ಲಾಸ್ಟ್ ಆ ನಂತರ ಯಾವತ್ತು ಭೂಗೋಳ ಓದಿರಲಿಲ್ಲ ಫಸ್ಟ್ PUCಯಲ್ಲಿ ಅದನ್ನು ಇಂಗ್ಲೀಷಿಗೆ ಮಾಡೋ ಕಷ್ಟ ಆಯಿತು ಯಾಕೆಂದರೆ ನಾವು 10th ಕನ್ನಡ ಮೀಡಿಯಮಲ್ಲಿ ಕಲಿತದಕ್ಕೆ ಇಂಗ್ಲೀಷಿಗೆ ಮಾಡೋದು ನಮಗೆ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು 1 ಮಾಡಿ ಮುಗಿಸಿದ್ದೇನೆ ಅಂದ್ರೆ ಅದ್ರ ನಡುವೆ ಆನ್ಲೈನ್ ಕ್ಲಾಸಸ್ ಅದೆಲ್ಲ ಇತ್ತು ನೋಟ್ಸ್ ಎಲ್ಲ ಬರಲಿಕ್ಕಿತ್ತು ಅದ್ರ ನಡುವೆ ಇದು ಕೂಡ ಮಾಡ್ಕೊಂಡು ಹೋಗಿದ್ದೇನೆ ಅದೆಂತ ನಂಗೆ ಅಷ್ಟು ವರಿ ಆಗಲಿಲ್ಲ ಯಾಕಂದ್ರೆ ಇಂಥ ದಿನಕ್ಕೆ ಇಷ್ಟು ಪೇಜ್ ಆಗ್ಬೇಕಂತ ನಾನೊಂದು ಅಂದಾಜು ಇಟ್ಟಿದ್ದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೆ ನನಗೆ ಕೆಲವೊಂದು ಕಡೆ ಪದಗಳು ಕಷ್ಟ ಆಗಿತ್ತು ಯಾಕಂದ್ರೆ ಸೆಂಟೆನ್ಸ್ ನಾನು ಚೆನ್ನಾಗಿ ಫಾರ್ಮ್ ಮಾಡ್ತೇನೆ ಆದ್ರೆ ಅಲ್ಲಿ ನಡುವೆ ನಡುವೆ ಕೆಲವೊಂದು ಕಷ್ಟವಾದ ಕೆಲವು ಪದಗಳೆಲ್ಲ ಬರ್ತಾ ಇತ್ತು ಹಾಗೆ ಬರ್ತಾ ಇದ್ದಾಗ ನಾನು ಒಂದು ಡಿಕ್ಷನರಿಯಲ್ಲಿ ನೋಡಿ ಇಂಟರ್ನೆಟ್ ಅಲ್ಲಿ ನೋಡಿ ಅಥವಾ ಅಪ್ಪನ ಹತ್ರ ಕೇಳಿ ಹೀಗೆಲ್ಲ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೆ ಅದನ್ನು ಹೊರತಾಗಿ ಬೇರೆ ಯಾವುದೇ ಕಷ್ಟಗಳಂತ ಎಂತ ಆಗಲಿಲ್ಲ ಆದಷ್ಟು ಬೇಗ ಮುಗಿಸಿ ಕೊಟ್ಟಿದ್ದೇನೆ ಇವತ್ತು ಇಷ್ಟೆಲ್ಲ ಅದಕ್ಕೆ ಎಲ್ಲರ ಅಭಿನಂದನೆ ಸೂಚಿಸ್ತಿದ್ದಾರೆ ಅದಕ್ಕೆ ತುಂಬಾ ಖುಷಿಯಾಗಿದೆ ನನಗೆ ನಾನು ಇದಕ್ಕೆ ಅಪ್ಪನಿಗೆ ಮತ್ತೆ ಬಿರದರ್ ಸರಿಗೆ ಥ್ಯಾಂಕ್ ಯು ಹೇಳ್ಬೇಕು ಈಕೆಯ ತಂದೆ ಅರವಿಂದ್ ಚೊಕ್ಕಾಡಿ ಬೆಳ್ತಂಗಡಿ ತಾಲೂಕಿನ ಮುಂಡಾಜಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪದವೀಧರ ವಿಭಾಗದ ಸಹಶಿಕ್ಷಕ ಜೊತೆಗೆ ಸಾಹಿತ್ಯದ ಗೀಳು ಇರುವವರು ಇವರ ಅನೇಕ ಪುಸ್ತಕಗಳನ್ನು ಚಾಣಕ್ಯ ಪ್ರಕಾಶನ ಹೊರತಂದಿದೆ ಇದೇ ಪರಿಚಯದಲ್ಲಿ ಅರವಿಂದ್ ಚೊಕ್ಕಾಡಿಯವರಿಗೆ ಚಾಣಕ್ಯ ಪ್ರಕಾಶನ ಭಾಷಾಂತರದ ಹೊಣೆ ಹೊರಿಸಿತ್ತು ಅದನ್ನು ಅವರು ತಮ್ಮ ಪುತ್ರಿಯ ಹೆಗಲಿಗೆ ಹಾಕಿದರು ಕೇಳಿ ಅವರ ಬಾಯಲ್ಲಿ ಈ ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಬಂದಾಗ ಮಕ್ಕಳಿಗೆ ಕಷ್ಟ ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಗಳು 1ರಿಂದ 10 ಕ್ಲಾಸ್ವರೆಗೂ ಸರ್ಕಾರಿ ಇಂಗ್ಲಿಷ್ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಭ್ಯಾಸವನ್ನು ಮಾಡಿದವಳು PUCಗೆ ಬರುವಾಗ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕಷ್ಟ ಆದಾಗೆ ಆಯಿತು ಫಸ್ಟ್ PUCಗೆ ಬಂದಾಗ ಅದು ಕ್ಲಾಸನ್ನು ಹೇಗೆ ಅನುಸರಿಸಬೇಕು ಅನ್ನೋದನ್ನು ನಾನು ಅವಳಿಗೆ ಹೇಳಿದೆ ಕ್ಲಾಸಲ್ಲಿ ಇಂಗ್ಲೀಷಿನಲ್ಲಿ ಪಾಠ ಮಾಡುವಾಗ ಅದನ್ನು ಕೇಳಿಕೊಂಡು ಕನ್ನಡ ಮಾಧ್ಯಮದಲ್ಲಿ ಅದು ಯಾವ ರೀತಿಯಲ್ಲಿದೆ ಅಂತ ಪುಸ್ತಕದಲ್ಲಿ ಓದ್ಕೊಳ್ಳು ಒಂದು ವಾರ ಈ ರೀತಿ ಓದ್ಕೊಳ್ತಾ ಹೋದ ಹಾಗೆ ಏನು ಅನ್ನೋದು ಗೊತ್ತಾಗ್ತದೆ ಆಮೇಲೆ ಅದನ್ನು ಅನುಸರಿಸಲಿಕ್ಕೆ ಆಗ್ತದೆ ಅಂತ ಹೇಳಿದೆ ಅದನ್ನು ಅವಳು ಫಾಲೋ ಮಾಡಿದ್ಲು ಏನು ದೊಡ್ಡ ಸಮಸ್ಯೆ ಆಗಲಿಲ್ಲ ಈ ಮಾತೃಭಾಷೆ ಚೆನ್ನಾಗಿ ಬಂದರೆ ಹೊಸ ಭಾಷೆ ಯಾವ ಕಷ್ಟವೂ ಆಗುವುದಿಲ್ಲ 1 ವಾರ 15 ದಿವಸದಲ್ಲಿ ಅದನ್ನು ಪಿಕಪ್ ಮಾಡಿಕೊಳ್ಬೋದು ಎರಡನೇದು ಈ ಮಕ್ಕಳಿಗೆ ಒತ್ತಡ ಹೇರಿಯೇ ಒಳ್ಳೆಯ ಅಂಕಗಳನ್ನು ಪಡೆಯುವ ಹಾಗೆ ಮಾಡಬೇಕಾದ ಅಗತ್ಯ ಇಲ್ಲ ನನ್ನ ಮಗಳಿಗೆ 91% ಮಾರ್ಕು SSLCಯಲ್ಲಿ ಬಂದಿತ್ತು ಆದರೆ SSLC ಪ್ರಾರಂಭ ಆಗುವಾಗಲೇ ಅವಳು ಹೇಳಿದ್ಲು ಯಾವುದೇ ಕಾರಣಕ್ಕೂ ಕೂಡ ನನಗೆ ಒತ್ತಡವನ್ನು ಹಾಕೋದು ಬೇಡ
ನನಗೆ ಓದಬೇಕು ಅನ್ನೋದು ಗೊತ್ತಿದೆ, ನಾನು ಓದ್ಕೊಳ್ತೇನೆ ಅಂತ ಹೇಳಿದ್ಲು. ಓದ್ಕೊಂಡಿದ್ದಾಳೆ ಅವಳು. ನಾವೇನು ಒತ್ತಾಯ ಮಾಡಲಿಕ್ಕೆ ಹೋಗಲಿಲ್ಲ. ಮಕ್ಕಳು ಸ್ವತಃ ಅವರು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಹಾಗೆ ನಾವು ಮಾಡಬೇಕೇ ಹೊರತು ನಾವೇ ಅವರ ಜವಾಬ್ದಾರಿಗಳನ್ನು ತಗೊಂಡು ಹೀಗೆ ಹೀಗೆ ಮಾಡು ಅಂತೇಳಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾವು ಆ ರೀತಿಯಲ್ಲಿ ಮಾಡದೆಯೂ ಕೂಡ ಮಕ್ಕಳು ಚೆನ್ನಾಗೇ ಕಲಿತಾರೆ, ಒಳ್ಳೆಯ ಮಾರ್ಕು ತಗೊಳ್ತಾರೆ, ಅವರ ಜೀವನವನ್ನು ಬಿಲ್ಡಪ್ ಮಾಡಿಕೊಳ್ತಾರೆ. ನನಗೆ ವಿಶ್ವಾಸ ಇದೆ ನನ್ನ ಮಗಳು ಆ ದಾರಿಯಲ್ಲಿ ಸಾಗಿದ್ದಾಳೆ ಅಂತ ಹೇಳುವಂಥದ್ದು ನನಗೆ ತುಂಬ ಸಂತೋಷದ ವಿಷಯ. ಚಾಣಕ್ಯ ಪ್ರಕಾಶನ ಕನ್ನಡದಲ್ಲಿ ಪ್ರಕಟಿಸಿದ್ದ ಚಾಣಕ್ಯ ಕಣಜ ಕನ್ನಡ ಕೃತಿ 300,000+ ಅಧಿಕ ಮುದ್ರಣ ಹೊಂದಿದೆ. ಇದೇ ಕೃತಿಯನ್ನು ಇಂಗ್ಲಿಷಿಗೆ ಓರ್ವ ಬಾಲಕಿ ಭಾಷಾಂತರಿಸಿದ ಬಗ್ಗೆ ಚಾಣಕ್ಯ ಪ್ರಕಾಶನದ ಬಿರಾದರ್ ಏನು ಹೇಳುತ್ತಾರೆ ಕೇಳಿ. ಕರ್ನಾಟಕ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಸಾಕಷ್ಟು ಪುಸ್ತಕಗಳು ಲಭ್ಯ ಇರುವವು, ಆದರೆ ಇಂಗ್ಲಿಷ್ನಲ್ಲಿ ಈ ಪುಸ್ತಕಗಳ ಕೊರತೆ ಎದ್ದು ಕಾಣುತ್ತಿತ್ತು. ಇದನ್ನು ಮನಗಂಡು ಕನ್ನಡದಲ್ಲಿರುವಂಥ ಸಾಮಾನ್ಯ ಜ್ಞಾನವನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಲು ಚಿಂತಕರು ಮಾರ್ಗದರ್ಶಕರಾದ ಶ್ರೀ ಅರವಿಂದ ಚಕ್ಕಾಡಿಯವರಲ್ಲಿ ನಾನು ವಿನಂತಿ ಮಾಡಿಕೊಂಡೆನು. ಅವರು 2 ದಿನ ಬಿಟ್ಟು ಇದನ್ನು ನನ್ನ ಮಗಳಾದ ಅಧ್ಯಯನಳು ಮಾಡುತ್ತಾಳೆ ಎಂದು ಹೇಳಿದಾಗ ನಾನು ಯಾವುದೇ 2 ಮಾತು ಹೇಳದೆ ಅವರ ವಿಚಾರಕ್ಕೆ ಒಪ್ಪಿಗೆ ನೀಡಿದನು. ಕಾರಣ ಅರವಿಂದ ಚೊಕ್ಕಾಡಿ ಸರ್ ಅವರು ಸುಮ್ಮನೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಸಾಮರ್ಥ್ಯ ಇದ್ದರೆ ಮಾತ್ರ ಅವರಿಗೆ ಆ ಕೆಲಸ ವಹಿಸಿಕೊಳ್ಳುವ ಗುಣ ಗೊತ್ತಿತ್ತು. ಅವರು ಸಂಬಂಧಿಕರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಕೆಲಸದಲ್ಲಿ ಯಾವಾಗಲೂ ಕಾಂಪ್ರಮೈಸ ಮಾಡಿಕೊಳ್ಳುವುದಿಲ್ಲ. ಇದು ನನಗೆ ಗೊತ್ತಿರುವ ಕಾರಣಕ್ಕಾಗಿ ಅವರ ವಿಚಾರಕ್ಕೆ ಒಪ್ಪಿಗೆ ನೀಡಿದೆನು. ಅವರ ಮಗಳಾದ ಅಧ್ಯಯನಳು ಉತ್ತಮ ರೀತಿಯಲ್ಲಿ ಭಾಷಾಂತರ ಮಾಡಿಕೊಟ್ಟಿದ್ದಾಳೆ. ಈ ಕರ್ನಾಟಕ ಜನರಲ್ ನಾಲೆಜ್ ಪುಸ್ತಕದಲ್ಲಿ ಇತಿಹಾಸ ಇದೆ, ಭೂಗೋಳ ಇದೆ, ಅರ್ಥಶಾಸ್ತ್ರ ಇದೆ, ರಾಜಕೀಯ ಇದೆ, ಬೇರೆ ಬೇರೆ ಸಾಂಸ್ಕೃತಿಕ ಸಾಹಿತ್ಯ, ಹೀಗೆ ವೈವಿಧ್ಯಮಯವಾದಂಥ ಪುಸ್ತಕ ಇದಾಗಿದೆ. ಈ ವೈವಿಧ್ಯಮಯದ ಪುಸ್ತಕದ ಭಾಷಾಂತರ ಮಾಡುವಾಗ ಅನೇಕ ತೊಂದರೆಗಳು ಉಂಟಾಗುತ್ತವೆ. ಆ ನಿಟ್ಟಿನಲ್ಲಿ ಅವಳು ಯಶಸ್ವಿಯಾಗಿ ಈ ಪುಸ್ತಕ ಬರೆದುಕೊಟ್ಟಿದ್ದಾಳೆ. ಕನ್ನಡ ಮಾಧ್ಯಮದಲ್ಲಿ ಓದಿದ ಮಾತ್ರಕ್ಕೆ ಕೀಳರಿಮೆ ಬೇಕಿಲ್ಲ. ಸಾಧಿಸುವ ಛಲ ಅಚಲ ವಿಶ್ವಾಸ ಇದ್ದರೆ ಯಾವ ಸಾಧನೆಗಳನ್ನು ಮಾಡ್ಕಾದರೂ ಮಾಡಬಹುದು. ಅಂತಹ ಸಾಧನೆ ಮಾಡಿದ ಅಧ್ಯಯನಗಳನ್ನು ನಿಮ್ಮೆದುರಿಗೆ ಉದಾಹರಣೆಯಾಗಿ ನಾವು ಇಡ್ತಾ ಇದ್ದೇವೆ. ಇದರೊಂದಿಗೆ ಇವತ್ತಿನ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನಷ್ಟು ಇಂಥ ಮಾಹಿತಿ ವರದಿಗಳೊಂದಿಗೆ ನಿಮ್ಮೆದುರಿಗೆ ನಿರಂತರವಾಗಿ ಬರ್ತಾ ಇರ್ತವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್.